हाई एवरीवन वेलकम बैक टू माय यूट्यूब चैनल एल्ला सीटी ವಿದ್ಯಾರ್ಥಿಗಳಿಗೆ ನಮ್ಮ ಚಾನೆಲ್ಗೆ ಸ್ವಾಗತ ಸಿಟಿ ವಿದ್ಯಾರ್ಥಿಗಳಿಗೆ ಮಹತ್ವದ ಮಾಹಿತಿ ಬಂದಿದೆ ಅದನ್ನು ತಿಳಿಸ್ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಇಲ್ಲಿ ಏನಾಗಿತ್ತು ಅಂದರೆ ಸಿಟಿ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಕಮೆಂಟ್ಕೆ ಎಕ್ಸಾಮ್ ಬಂದುಬಿಟ್ಟು ಆಲ್ರೆಡಿ ಡಾಕ್ಯುಮೆಂಟ್ ರಿವಿಷನ್ ಕೂಡ ಪ್ರಾರಂಭ ಆಗಿದೆ ಆಲ್ರೆಡಿ ಫಸ್ಟ್ ರೌಂಡ್ ಕೂಡ ಬರ್ತಾ ಇದೆ ಕಮೆಂಟ್ಕೆ ಹೊರತು ಈ ವರ್ಷ ಏನಾಗಿದೆ ಅಂದರೆ ಕಮೆಂಟ್ ಕಣ್ಣವರು ಬೇಗ ಪ್ರೊಸೆಸ್ನ ಶುರು ಮಾಡ್ತಾ ಇದ್ದಾರೆ ಬಟ್ ಕೆ ಸಿ ಟಿ ಅವರು ಇನ್ನೂ ಕೂಡ ಡಿಲೇ ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಕೆ ಸಿ ಟಿ ಕೆ ಎ ಕಡೆಯಿಂದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಆಗಿಲ್ಲ ಇಲ್ಲಿ ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಆಗ್ತಿದೆ ಅಂದರೆ ಇಲ್ಲಿ ಕಮೆಂಟ್ಕೆದು ಬೇಕಾಗುತ್ತೆ ಯಾಕಂದರೆ ಕಳೆದ ವರ್ಷ ಕಮೆಂಟ್ಗೆ ಸಾಕಷ್ಟು ಸೀಟ್ಗಳನ್ನು ಕಳೆದುಕೊಂಡಿದೆ ಅದಕ್ಕೋಸ್ಕರ ಅವರು ಸೀಟ್ ಕಳೆದುಕೊಳ್ಳಲು ಅವರು ಆಸಕ್ತಿ ಇರೋ ಅದಕ್ಕೆ ಬೇಗ ಬೇಗ ವೆರಿಫಿಕೇಶನ್ ಪ್ರೊಸೆಸನ್ನು ಶುರು ಮಾಡಿದ್ದಾರೆ ಈ ಕಮೆಂಟ್ಕೆಯಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ವಿದ್ಯಾರ್ಥಿಗಳು ಹೋಗ್ತಾರೆ ಬಟ್ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂದರೆ ಕಮೆಂಟ್ಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ಅಲ್ಲಿ ಫೀಸು ಕೂಡ 2 ಲಕ್ಷಕ್ಕಿಂತ ಜಾಸ್ತಿ ಇರುತ್ತೆ ಎಲ್ಲ ಆಗುತ್ತೆ ಮತ್ತು ಅವರು ಸೀಟಿಗೆ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಈಗ ಕಮೆಂಟ್ಗೆ ಜಾಯ್ನ್ ಆಗಿರ್ತಾರೆ ಮತ್ತು ಅವರು ಸೀಟಿಗೆ ಬರೋಕ್ಕಾಗುತ್ತಿಲ್ಲ ಸೀಟಿಗೆ ಸ್ವಲ್ಪ ಫೀಸ್ ಕಡಿಮೆ ಇರುತ್ತೆ ಅರೌಂಡ್ 1 ಲ್ಯಾಕ್ ಎಷ್ಟು 1 ಲ್ಯಾಕ್ 1.5 ಲಕ್ಷ ಎಷ್ಟು ಇರುತ್ತೆ ಸೀಟಿಲಿ ಬಟ್ ಕಮೆಂಟ್ಗೆ ಇನ್ನೂ ಕೂಡ ಫೀಸ್ ಜಾಸ್ತಿ ಇರುತ್ತೆ ಇನ್ ಕೇಸ್ ಅವರು ಕಮೆಂಟ್ಕೆಯಲ್ಲಿ ಸೀಟ್ ಅಲಾಟ್ಮೆಂಟ್ ಆದರೆ ಅಥವಾ ಫೈನಲ್ ರೌಂಡ್ ಅವರು ಕಾಯ್ದು ಕಮೆಂಟ್ಕೆಯಲ್ಲಿ ಸೀಟ್ ಅಲಾಟ್ಮೆಂಟ್ ಆದರೆ ಅವ್ರು ಹೋಗಬೇಕಾಗುತ್ತೆ ನಂತರ ಅವ್ರು ಸೀಟಿಗೆ ಬರೋಕ್ಕಾಗೋದಿಲ್ಲ ಇನ್ ಕೇಸ್ ಸೀಟಿಗೆ ಬರಬೇಕಂದ್ರೆ ಅದನ್ನು ಕ್ಯಾನ್ಸಲ್ ಮಾಡಬೇಕಾಗುತ್ತೆ ಸೀಟ್ ಕ್ಯಾನ್ಸಲ್ ಮಾಡೋಕ್ಕೆ ಸುಮಾ ತೊಂದರೆ ಆಗುತ್ತೆ ಇಲ್ಲಿ ಸೀಟಿದು ಬೇಗ ವೆರಿಫಿಕೇಶನ್ ಆದರೆ ಬೇಗ ಬರ್ಬೋದು ಅಂದರೆ ಸೀಟ್ ಇದು ಕೂಡ ಇನ್ನೂ ಕೂಡ ಡಿಲೇ ಆಗ್ತಿದೆ ಇನ್ನೂ 1 ತಿಂಗಳು ಬೇಕಾಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹತ್ತಿರ 3 ವೀಕ್ ಬೇಕಾಗುತ್ತೆ ನಂತರ ಸ್ಟೆಪ್ಗಳು ಪ್ರೊಸೀಜರ್ ಕೂಡ ಶುರುವಾಗ್ತವೆ ಹೀಗಾಗಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ ಈಗ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತ ಒಂದು ಮಹತ್ವದ ಪ್ರಾಬ್ಲಮ್ ಆಗಿದೆ ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಏನು ಮಾಡೋಕ್ಕಾಗಲ್ಲ ಬೇರೆ ಆಪ್ಷನ್ ಇಲ್ಲ ಸಿ ಟಿ ಪ್ರೊಸೀಜರ್ ಬೇಗ ಆಗಿದ್ದರೆ ನಿಮಗೂ ಕೂಡ ಮ್ಯಾಚ್ ಆಗೋದು ಈಗ ಆಲ್ರೆಡಿ ನಿಮಗೆ ಕಮೆಂಟ್ಗೆ ಬೇಗ ಸೀಟ್ ಅಲಾಟ್ಮೆಂಟು ಎಲ್ಲ ಆಗುತ್ತೆ ಸಿ ಟಿ ಡಿಲೇ ಆಗುತ್ತೆ ಇದರಿಂದ ನಿಮಗೆ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಜಾಯ್ನ್ ಆಗೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಜಾಯ್ನ್ ಆಗಿ ಯಾವುದು ನಿಮಗೆ ಸೂಟಬಲ್ ಅನಿಸುತ್ತೆ ಅದನ್ನು ಜಾಯ್ನ್ ಆಗಿ ಸದ್ಯಕ್ಕೆ ಇದು ಇವತ್ತಿನ ಮಾಹಿತಿ ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ